ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ಗ್ರಾಹಕರ ಸೇವೆಗೆ ಅತ್ಯಾಧುನಿಕ ಸೇವೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸಹಕಾರಿ ಸಂಸ್ಥೆಗಳಿಗೆ ಟಿಎಂಸಿಸಿ ಮಾರ್ಗದರ್ಶನ ಮಾಡುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು ತಂತ್ರಜ್ಞಾನಗಳು ದಿನದಿಂದ ದಿನಕ್ಕೆ ಆವಿಷ್ಕಾರಗೊಳಗಾಗುತ್ತಿದ್ದು ಗ್ರಾಹಕರ ಸೇವೆಗೆ ಅತ್ಯಾಧುನಿಕ ಸೇವೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸಹಕಾರಿ ಸಂಸ್ಥೆಗಳಿಗೆ ಟಿಎಂಸಿಸಿ ಮಾರ್ಗದರ್ಶನ ಮಾಡುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು ತುಮಕೂರು ಕ್ರೆಡಿಟ್ ಕೋಆಪರೇಟಿವ್ನ 15ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯ ಸಂದರ್ಭದಲ್ಲಿ ನಗರದ ಮಹಾವೀರ ಭವನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಾಂಶಕ್ಕೆ ಚಾಲನೆ ನೀಡಿ ಮಾತನಾಡಿದರು ಗ್ರಾಹಕರಿಗೆ ಉತ್ಕೃಷ್ಟ ಸೇವೆಯನ್ನು ನೀಡಬೇಕೆಂಬ ಉದ್ದೇಶದಿಂದ ಸೇವೆಯನ್ನು ಒದಗಿಸಿದರೆ ಉತ್ತಮವಾಗಿ ಬೆಳೆಯಬಹುದಾಗಿದೆ ಸಹಕಾರಿ ಕಾಯ್ದೆಯಲ್ಲಿ ಮಾಡಲಾದ ಬದಲಾವಣೆಯಿಂದ ಸವರ್ದ ಸಹಕಾರ ಸಂಘಗಳು ಜನರನ್ನ ತಲುಪಿಸಿ ಸಾಧನೆ ಮಾಡಿದ್ದು ಸಹಕಾರಿ ಸಂಸ್ಥೆಗಳು ಕಷ್ಟದಲ್ಲಿರುವ ಜನರ ನೆರವಿಗೆ ಹಾಗೂ ಸಮಾಜದ ಎಲ್ಲ ಶ್ರೇಣಿಯ ಜನರಿಗೂ ಬ್ಯಾಂಕಿಂಗ್ ಸೇವೆ ದೊರೆಯುವಂತೆ ಮಾಡಲಿ ಎಂದು ಸಲಹೆ ನೀಡಿದರು ಅಧ್ಯಕ್ಷರಾದ ಡಾಕ್ಟರ್ ಎನ್ಎಸ್ ಜಯಕುಮಾರ್ ಅವರು ಮಾತನಾಡಿ ಕೋವಿಡ್ನಿಂದ ಬ್ಯಾಂಕ್ ವಹಿವಾಟುಗಳು ಮೊದಲಿನಂತೆ ನಡೆಯಲು ಸಾಧ್ಯವಿಲ್ಲದೆ ಇರುವುದರಿಂದ ಗ್ರಾಹಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ಬಾಟ್ ಅನ್ನು ಅಳವಡಿಸಲಾಗುತ್ತಿದ್ದು ಡಿಜಿಟಲ್ ತಂತ್ರಾಂಶಕ್ಕಿಂತ ಈ ತಂತ್ರಾಂಶ ಉನ್ನತವಾಗಿದೆ ಅಮೆರಿಕ ಮೂಲದ ಗ್ಲೋಬಲ್ ಇಂಟೆಲಿಜೆಂಟ್ ವರ್ಚುವಲ್ ಅಸಿಸ್ಟೆಂಟ್ ಸಂಸ್ಥೆಯ ಪಾಲುದಾರಿಕೆಯೊಂದಿಗೆ ಆರಂಭಗೊಳ್ಳುತ್ತಿರುವ ಎಐ ತಂತ್ರಾಂಶದಿಂದ ಶಾಖರಹಿತವಾಗಿ ದಿನದ 24 ಗಂಟೆಯೂ ಗ್ರಾಹಕರಿಗೆ ನೇರವಾಗಿ ಸೇವೆಯನ್ನು ಒದಗಿಸಲು ಅವಕಾಶವಿದೆ ಇಂತಹ ತಂತ್ರಾಂಶವನ್ನು ಅಳವಡಿಸಿಕೊಂಡಿರುವ ಪ್ರಪಂಚದ ಮೊದಲ ಸಹಕಾರಿ ಸಂಸ್ಥೆ ಟಿಎಂಸಿಸಿ ಎಂದು ತಿಳಿಸಿದರು ಬ್ಯಾಂಕಿನ ಇನ್ಫಾರ್ಮೇಶನ್ಸ್ ಪ್ರತಿಯೊಂದನ್ನು ಕೊಡ್ತಾ ಸಿಗುತ್ತೆ ಯು ಕ್ಯಾನ್ ಓಪನ್ ದಿ ಅಕೌಂಟ್ ಯು ಕ್ಯಾನ್ ಎನ್ಕ್ವೈರಿ ವಾಟ್ಎವರ್ ಇಟ್ ಜಾಬ್ ಆನ್ಸರ್ ಫಾರ್ ಎವ್ರಿಥಿಂಗ್ ಸಪೋಸ್ ನೀವು ಕೇಳಿದ್ದು ನಮ್ಮ ಅದ್ರ ಫೀಡ್ಬ್ಯಾಕ್ ಇಲ್ಲ ಅಂದರೆ ಇಮಿಡಿಯೇಟ್ಲಿ ನೀವು ಹೊಸ ಕ್ವಶನ್ ಯಾವಾಗ ಕೇಳ್ತೀರಾ ಅಂತ ಅದರಲ್ಲಿ ಇಲ್ಲ ಅಂದರೆ ಇಮಿಡಿಯೇಟ್ ನಮಗೆ ಮೇಲ್ ಬಂದ್ಬಿಡುತ್ತೆ ನೀವು ಮಾತಾಡ್ತಿದ್ದಂಗೆ ಮೇಲ್ ಬರುತ್ತೆ ಯು ವಿಲ್ ಇಂಟ್ರಾಕ್ಟ್ ದ ಕಸ್ಟಮರ್ಸ್ ಡೈರೆಕ್ಟ್ಲಿ ನಿಮ್ಮ ಮೊಬೈಲ್ ನಂಬರ್ ಇರ್ಬೋದು ಮೇಲ್ ನಂಬರ್ ಇರ್ಬೋದು ಏನಾರ ಇರ್ಬೋದು ಇಮಿಡಿಯೇಟ್ಲಿ ನಮ್ಗೆ ಇಂಟ್ರಾಕ್ಷನ್ ಆಗುತ್ತೆ ನಮ್ಮ ಅಡ್ಮಿಷನ್ ರೆಕಾರ್ಡ್ ಆಗುತ್ತೆ ರೆಕಾರ್ಡ್ ಆದ ತಕ್ಷಣ ಅಲ್ಲಿ ಪರ್ಸನ್ ಕಮ್ ಟು ಯುವರ್ ಇದು ಕಾಂಟ್ಯಾಕ್ಟ್ ಬಂದು ನಿಮ್ಮನ್ನ ಆ ಕ್ವೈರಿಗೆ ಉತ್ತರ ಕೊಡ್ತಾನೆ ರೆಸ್ಟ್ ಆಫ್ ದಿ ಡೇ ಜಾಬ್ ಆನ್ಸರ್ ಎವ್ರಿಥಿಂಗ್ ಪ್ರೊಡಕ್ಟ್ ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ಟಿಎಂಸಿಸಿ ಉಪಾಧ್ಯಕ್ಷ ಟಿಎಸ್ ಶ್ರೀಕರ್ ಟಿಎಂಸಿಸಿ ನಿರ್ದೇಶಕರು ಸಿಇಒ ರಮೇಶ್ ಹಾಗೂ ಸಿಬ್ಬಂದಿ ಮತ್ತು ಸದಸ್ಯರು ಭಾಗವಹಿಸಿದ್ದರು ಇದೇ ವೇದಿಕೆಯಲ್ಲಿ ಟಿಎಂಸಿಸಿಯ ವರ್ಷದ 30 ಅತ್ಯುತ್ತಮ ಗ್ರಾಹಕರನ್ನ ಸನ್ಮಾನಿಸಿದ್ದು ವಿಶೇಷವಾಗಿತ್ತು ತುಮಕೂರಿನ ಎಂಜಿ ರಸ್ತೆಯಲ್ಲಿ ಹಾಡು ಹಗಲೇ ಕಳ್ಳನ ಕರ ಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ
ತುಮಕೂರಿನ ನಗರದಲ್ಲಿ ಹಾಡು ಹಗಲೆ ಬೈಕ್ನಲ್ಲಿ ಆಗಮಿಸುವ ಅಂಗುತಕನೊಬ್ಬ ತುಮಕೂರು ನಗರದ ಪ್ರತಿಷ್ಠಿತ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ದಿನಾಂಕ 19ರಂದು ಸಂಜೆ 4ರ ಸುಮಾರಿನಲ್ಲಿ ದಂಪತಿಗಳಿಬ್ಬರು ಬೈಕ್ನಿಂದ ಇಳಿದು ರಸ್ತೆ ದಾಟಲು ಮುಂದಾಗುತ್ತಿದ್ದಂತೆ ಏಕಾಏಕಿ ಆಗಮಿಸುವ ಅಂಗುತಕನೊಬ್ಬ ಮಹಿಳೆಯ ಕೈನಲ್ಲಿದ್ದ ಬ್ಯಾಗ್ ಅನ್ನು ಕ್ಷಣ ಮಾತ್ರದಲ್ಲಿ ಕಸಿದು ಪರಾರಿಯಾಗುತ್ತಿರುವ ಘಟನೆ ತುಮಕೂರು ಎಂಜಿ ರಸ್ತೆಯಲ್ಲಿ ನಡೆದಿದೆ. ಇನ್ನು ವಿಶೇಷವೇನೆಂದರೆ ಮತ್ತೆ ಅದೇ ಬೈಕ್, ಅದೇ ವ್ಯಕ್ತಿ, ಅದೇ ಬಟ್ಟೆಯಲ್ಲಿ ನಗರದ ಮಂಡಿಪೇಟೆ ರಸ್ತೆಯೊಂದರಲ್ಲಿ ಪಿಗ್ಮಿ ಕಲೆಕ್ಷನ್ ಮಾಡಿಕೊಂಡು ರಸ್ತೆಯಲ್ಲಿ ತನ್ನ ಸ್ನೇಹಿತನೊಂದಿಗೆ ನಡೆದುಕೊಂಡು ಬರುವ ಸಮಯವನ್ನೇ ಕಾದು ಕುಳಿತ ಬೈಕ್ ಸವಾರ ಮತ್ತೆ ತನ್ನ ಕೈಚಳಕವನ್ನ ತೋರಿಸಿದ್ದು ಕ್ಷಣ ಮಾತ್ರದಲ್ಲಿ ಪಿಗ್ಮಿ ಏಜೆಂಟ್ ಕತ್ತಿನಲ್ಲಿದ್ದ ಬ್ಯಾಗ್ ಅನ್ನು ಕ್ಷಣ ಮಾತ್ರದಲ್ಲಿ ಕದ್ದು ಪರಾರಿಯಾಗಿದ್ದಾನೆ. ಇನ್ನು ಎರಡು ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಾರ್ವಜನಿಕರು ಹಾಡುವಾಗಲೇ ನಡೆಯುತ್ತಿರುವ ಈ ಘಟನೆಯಿಂದ ಭಯಭೀತರಾಗಿದ್ದಾರೆ. ಇನ್ನಾದರೂ ಪೊಲೀಸ್ ಇಲಾಖೆ ಇಂಥ ಘಟನೆಗಳು ನಡೆಯದಂತೆ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕ್ಯಾತ್ಸಂದ್ರ ಬಲಿಜ ಸಮುದಾಯ ಭವನದಲ್ಲಿ 2021ರ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಲಾಯಿತು. ತುಮಕೂರಿನ ಕ್ಯಾತ್ಸಂದ್ರ ಬಲಿಜ ಸಮುದಾಯ ಭವನದಲ್ಲಿ 2021ರ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಘದ ಸರ್ವ ಸದಸ್ಯರಿಗೆ ಮತ್ತು ಮುಖ್ಯ ಅತಿಥಿಗಳಿಗೆ ಸನ್ಮಾನ ಕೂಡ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಕೆಎನ್ ತುಳಸಿರಾಮ್, ಜಿಲ್ಲಾಧ್ಯಕ್ಷರು ಅಂಜನಪ್ಪ, ಪಿಎಸ್ಐ ಮಂಜುಳಾ, ಎಎಸ್ಐ ಸಿದ್ದಪ್ಪ ಹಾಗೂ ಆಡಳಿತ ಮಂಡಳಿಯ ಉಪಸ್ಥಿತರಿದ್ದರು. ನೆಲಮಂಗಲದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಮತದಾರರು ಉತ್ಸಾಹದಿಂದ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮೊದಲ ಹಂತದ ಗ್ರಾಮ ಪಂಚಾಯತ್ ಚುನಾವಣೆ ರಾಜ್ಯಾದ್ಯಂತ ನಡೆಯುತ್ತಿದ್ದು ಮತದಾರರು ಉತ್ಸಾಹದಿಂದ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೆಲಮಂಗಲ ತಾಲೂಕಿನ 20 ಗ್ರಾಮ ಪಂಚಾಯತಿಗಳ ಒಟ್ಟು 350 ಸ್ಥಾನಗಳಿಗೆ 990 ಅಭ್ಯರ್ಥಿಗಳು ಕಣದಲ್ಲಿದ್ದು ಚುನಾವಣೆ ಜೋರಾಗಿ ನಡೆಯುತ್ತಿದೆ. ಬೆಳಗ್ಗೆ 7 ಗಂಟೆಯಿಂದ ಶುರುವಾದ ಮತದಾನದಲ್ಲಿ ಉತ್ಸಾಹದಿಂದ ಜನರು ಪಾಲ್ಗೊಳ್ಳುತ್ತಿದ್ದಾರೆ. ಕೊರೆಯುವ ಚಳಿಯಲ್ಲೂ ಮತಗಟ್ಟೆಗೆ ಬಂದ ಯುವಕರು ಮತ ಚಲಾಯಿಸಿದ್ದಾರೆ. ನೆಲಮಂಗಲ ತಾಲೂಕಿನ ಕೆಂಗಲ್ ಗ್ರಾಮದಲ್ಲಿ ಮತದಾರರಿಗೆ ವೀಳ್ಯದೆಲೆ, ಹೂ, ಬಾಳೆಹಣ್ಣು ನೀಡುವ ಮೂಲಕ ಅಭ್ಯರ್ಥಿಗಳು ಅಂತಿಮ ಕಸರತ್ತು ನಡೆಸಿದರು. ಎಂಟಗಾನಹಳ್ಳಿ ಗ್ರಾಮ ಪಂಚಾಯತಿ ಬಟ್ಟದಹಳ್ಳಿ ಕ್ಷೇತ್ರದ ಅಭ್ಯರ್ಥಿ ಶೀಲಾ ಕೆಜಿ ಗೂಬೆಕಲ್ಲಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಬಿಜೆಪಿ ಉಪಾಧ್ಯಕ್ಷ ಜಗದೀಶ್ ರವರು ನೆಲಮಂಗಲ ತಾಲೂಕಿನ ಶ್ರೀಪತಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತಗಟ್ಟೆ ಸಂಖ್ಯೆ 129ರಲ್ಲಿ ಮತದಾನ ಮಾಡಿದರು. 129 ಮತಗಟ್ಟೆ ಸಂಖ್ಯೆ, ನಮ್ದು ಸಾಮಾನ್ಯ ಅಭ್ಯರ್ಥಿಗಳಿಂದ ಒಂದೇ ಸೀಟಲ್ಲಿ ನಾನು ಹುಟ್ಟೂರಾದ ಶ್ರೀಪತಿಹಳ್ಳಿ ಪ್ರಥಮ ಮತದಾನ ಮಾಡಿದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ, ಬಟ್ ನಾನೆಲ್ಲ ಹೋಬಳಿ ಕಾರ್ಯಕರ್ತರಲ್ಲಿ ಮನವಿ ಮಾಡೋದಿಷ್ಟೇ, ಚುನಾವಣೆ ಅಂತಿಮ ಘಟ್ಟಕ್ಕೆ ಬಂದು ತಲುಪೈತೆ. ಎಲ್ಲೂ ಕೂಡ ಈ ಥರ ಘಟನೆಗಳು ಆಗಬಾರ್ದು. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಅವ್ರವ್ರ ಇಷ್ಟ ಬಂದವ್ರಿಗೆ ಅವ್ರವ್ರ ಅಭ್ಯರ್ಥಿಗಳು ಆಯ್ಕೆ ಮಾಡೋಂಥ ಒಂದು ಕಾರ್ಯಪ್ರತಿ ನಡೀಲಿ. ಯಾವುದೇ ಕಾರಣಕ್ಕೂ ಕೂಡ ವೈಷಮ್ಯ ಬೆಳೆಸ್ಕೋಬೇಡಿ. ಚುನಾವಣೆ 4 ಗಂಟೆಯಿಂದ 5 ಗಂಟೆ ಕ್ಲೋಸ್ ಆಗೋದ್ರಿಂದ ಹತ್ತಿರ ನಾಳೆ ಸರ್ವೇ ಸಂಬಂಧಗಳ ಜೊತೆಲಿ ಬದುಕಬೇಕಾದ್ರಿಂದ ಯಾವುದೇ ರೀತಿಯಾದ ಪಾರ್ಟಿ ವೈಷಮ್ಯ, ಆ ಪಾರ್ಟಿ ಈ ಪಾರ್ಟಿ ಅಂತಕ್ಕಂಥ ವೈಷಮ್ಯ ಬೇಡ. ಜಾತಿ ಜನಾಂಗದ ಬಗ್ಗೆ ವಿಷ ಬೀಜ ಬಿತ್ತೋದು ಬೇಡ. ಎಲ್ಲರೂ ಸಹಮತೆಯಿಂದ, ಸಹಬಾಳ್ವೆಯಿಂದ ತಮ್ಮ ತಮ್ಮ ಮತದಾನ ಮಾಡಿ ಎಲ್ಲ ಪ್ರೀತಿ ವಿಶ್ವಾಸದಿಂದ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಹೋಬಳಿ ಜನತೆಯಲ್ಲಿ ಕಳ್ಕೊಳ್ಳಿ ಮನವಿ. ಯಾವುದೇ ಕಾರಣಕ್ಕೂ ಕೂಡ ಯಾರೇ ಗೆಲ್ಲಿ, ಯಾರೇ ಸೋಲಲಿ ಕೂಡ ಈ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಅಂತಿಮ ಅಲ್ಲ, ಬಟ್ ಊರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆಯೋದ್ರಿಂದ ಎಲ್ಲರೂ ಪ್ರೀತಿ ಸ್ವಾಸಿಂದ ಹೋಗ್ಬೇಕಂತಕ್ಕಂಥದ್ದು ನಮ್ಮ ಧರ್ಮ. ನೆಲಮಂಗಲ ತಾಲೂಕಿನ ಮೈಲನಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಹಿರಿಯ ನಟಿ ಲೀಲಾವತಿ ಮಗ ನಟ ವಿನೋದ್ ರಾಜ್ ಜೊತೆ ಆಗಮಿಸಿ ಮತ ಚಲಾಯಿಸಿದರು. ಮಧ್ಯಾಹ್ನ 1 ಗಂಟೆಯ ಸಮಯಕ್ಕೆ ನೆಲಮಂಗಲದಲ್ಲಿ ಶೇಕಡ 53.51% ಮತದಾನವಾಗಿದೆ. ನಂತರ ಮಾತನಾಡಿದ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಜಗದೀಶ್ ಚೌಧರಿ ಅವರು, ಚುನಾವಣೆಗಳಿಂದ ಗ್ರಾಮಗಳಲ್ಲಿ ಶಾಂತಿ ಕೆಡದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ. ಚುನಾವಣೆಗಳು ಇಂದು ಬರುತ್ತವೆ, ನಾಳೆ ಹೋಗುತ್ತವೆ. ಗ್ರಾಮದಲ್ಲಿ ಯಾರೇ ಅಭ್ಯರ್ಥಿ ಗೆಲುವು ಸಾಧಿಸಿದರೂ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆ ಪ್ರತಿಯೊಬ್ಬರಲ್ಲೂ ಬೆಳೆಯಬೇಕು ಎಂದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ಡಬ್ಬಸ್ಪೇಟೆ. ವಿರೋಧ ಪಕ್ಷಗಳಿಗೆ ಚುನಾವಣೆಯಲ್ಲಿ ಠೇವಣಿ ಕೂಡ ಬರುವುದಿಲ್ಲ ಎಂದು ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಲೇವಡಿ ಮಾಡಿದರು. ವಿರೋಧ ಪಕ್ಷಗಳಿಗೆ ಚುನಾವಣೆಯಲ್ಲಿ ಠೇವಣಿ ಕೂಡ ಬರುವುದಿಲ್ಲ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಡಾಕ್ಟರ್ ಕೆ ಸುಧಾಕರ್ ಲೇವಡಿ ಮಾಡಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಆಯೋಜಿಸಿದ್ದ ಜೆಡಿಎಸ್ ಮುಖಂಡರ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ವಿರೋಧ ಪಕ್ಷಗಳಿಗೆ ಠೇವಣಿ ಕೂಡ ಬರುವುದಿಲ್ಲ, ಆ ಸ್ಥಿತಿಗೆ ವಿರೋಧ ಪಕ್ಷಗಳು ಬಂದಿವೆ ಎಂದು ಲೇವಡಿ ಮಾಡಿದರು. ತಿಪ್ಪೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ಎಸ್ಟಿಎಸ್ಸಿ ವರ್ಗದ ಪ್ರಮುಖ ಮುಖಂಡ ದೇವರಾಜ್ ಮತ್ತು ಅವರ ಬೆಂಬಲಿಗರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಮಾತನಾಡಿದ ಅವರು, ಬಿಜೆಪಿ ಪಕ್ಷದ ಸಿದ್ಧಾಂತಗಳಿಗೆ ಒಪ್ಪಿ ಅನೇಕ ಮುಖಂಡರು ಈಗ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಿದ್ದಾರೆ. ಜೆಡಿಎಸ್ ನಾಯಕರಾದ ದೇವರಾಜ್ ಮತ್ತು ಅವರ ಬೆಂಬಲಿಗರು ಪಕ್ಷಕ್ಕೆ ಸೇರ್ಪಡೆಯಾದ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಮತ್ತಷ್ಟು ಬಲ ಬಂದಿದೆ ಎಂದರು. ವೇಗವಾಗಿ ಕಾಮಗಾರಿಗಳು ಆಗ್ತಾ ಇದೆ. ಇದು ಇನ್ನೂ ಕೂಡ ನೀವು ಸ್ಫೂರ್ತಿ, ನಮಗೆ ನೈತಿಕ ಸ್ಫೂರ್ತಿ ಕೊಡಬೇಕಂದ್ರೆ ನಮ್ಮ ಪಕ್ಷದಿಂದ ಅಥವಾ ನಮ್ಮ ಪಕ್ಷದ ಬೆಂಬಲಿಗರು ಯಾರೆಲ್ಲ ನಿಂತಿದ್ದಾರೆ ಇವತ್ತು ಅವ್ರಿಗೆ ನಿಮ್ಮೆಲ್ಲ ಆಶೀರ್ವಾದ ಬೇಕು. ತಾವೆಲ್ಲ ಕೂಡ ಯಾವ ರೀತಿ ಬೆಂಬಲಿಸಬೇಕು ಅಂತಂದ್ರೆ ಬೇರೆ ಪಕ್ಷಗಳ ಅಕೌಂಟ್ ಓಪನ್ ಮಾಡಬಾರ್ದು,
ಯಾಕೆಂದರೆ ಅವರು ಕೇಳಲಿಕ್ಕೆ ನೈತಿಕತೆ ಉಳಿದಿಲ್ಲ ಅವರು ಮತದಾನ ಕೇಳಿ ಅದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಈ ಚುನಾವಣೆ ಏನು ಹೇಳಿ ಹೋಗಲ್ಲ ಆದರೆ ಇವತ್ತು ನಾವು ಏನ್ ಮಾಡಿದೀವಿ ಇದಕ್ಕೆ ಮಾತ್ರ ಅಂದ್ರೆ ನಮ್ಮ ಪ್ರಪಂಚಕ್ಕೆ ಏನು ಮಾಡಬೇಕು ಅಂತ ಮನವಿ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜನಪರ ಸರ್ಕಾರದ ಯೋಜನೆಗಳು ನಮಗೆ ವರವಾಗಲಿದ್ದು ಪಕ್ಷ ನನ್ನ ಸ್ಥಾನವನ್ನ ಗಟ್ಟಿಯಾಗಿ ಉಳಿಸಿಕೊಳ್ಳಲಿದೆ ಕ್ಷೇತ್ರದಲ್ಲಿ ಇನ್ನಷ್ಟು ಮಂದಿ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಬರಲಿದ್ದಾರೆ ಎಂದು ಮಾಹಿತಿ ಕೊಟ್ಟರು ನಂತರ ಪಕ್ಷಕ್ಕೆ ಸೇರ್ಪಡೆಯಾಗಿ ಮಾತನಾಡಿ ದೇವರಾಜ್ ರವರು ನಾವು ಕೆವಿ ನಾಗರಾಜ್ ಅವರ ಮುಂದಾಳತ್ವದಲ್ಲಿ ಸುಮಾರು 20 ವರ್ಷಗಳಿಂದ ಜೆಡಿಎಸ್ ಪಕ್ಷದಲ್ಲಿ ಇದ್ದು ಪಕ್ಷಕ್ಕಾಗಿ ದುಡಿಯುತ್ತಿದ್ದೆವು ನೂತನ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಿದ್ದರು ಮತ್ತು ಸಾಲ ಮನ್ನಾ ಮಾಡಿದ್ದರು ಎಂದು ಜೆಡಿಎಸ್ ಬಗ್ಗೆ ಅಭಿಮಾನವಿತ್ತು ಆದರೆ ಈ ಭಾಗದಲ್ಲಿ ಅಭಿವೃದ್ಧಿ ಕಾಣಲಿಲ್ಲ ಇದಕ್ಕೆ ನಮ್ಮ ನಾಯಕರಾದ ಕೆವಿ ನಾಗರಾಜ್ ರವರು 2 ವರ್ಷಗಳ ಹಿಂದೆ ಬಿಜೆಪಿ ಸೇರಿದ ಹಿನ್ನೆಲೆಯಲ್ಲಿ ತಡವಾಗಿ ನಾವು ಬಿಜೆಪಿ ಪಕ್ಷ ಸೇರಿದ್ದೆವು ಜೆಡಿಎಸ್ ನಲ್ಲಿ ನಾಯಕರ ಕೊರತೆ ಇದ್ದು ಈ ಭಾಗದಲ್ಲಿ ನಿರೀಕ್ಷಿತ ಪಕ್ಷ ಬಲವರ್ಧನೆ ಆಗುತ್ತಿಲ್ಲ ಆದ್ದರಿಂದ ಬೇಸತ್ತು ಬಿಜೆಪಿಗೆ ನಾವು ಸೇರ್ಪಡೆ ಆಗುತ್ತಿದ್ದೇವೆ ರಾಜಕೀಯವಾಗಿ ಜೆಡಿಎಸ್ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತಿದೆ ಇಲ್ಲಿ ಬಹುಮುಖ್ಯ ನಾಯಕರ ಕೊರತೆಯಿಂದಾಗಿ ನಾವು ಪಕ್ಷ ಬಿಟ್ಟು ಹೊರ ಬಂದಿದ್ದೇವೆ ಎಂದರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅನೌನ್ಸ್ ಮಾಡಿದ್ರು ನಮ್ಮಂತ ನಿರುದ್ಯೋಗಿಗಳಿಗೆ ಒಂದು ಏನೋ ದುಡಿಯೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಇದರಿಂದ ನಾವು ಜೆ ಡಿ ಎಸ್ ಎಲ್ಲ ಇದ್ದರೆ ಅಲ್ಲಿದ್ರೂ ಯಾವುದೇ ರೀತಿಯ ಒಂದು ಅಭಿವೃದ್ಧಿಗೆ ಏನು ಕಾಣಲಿಲ್ಲ ಈಗಿನ ಒಂದು ಪರಿಸ್ಥಿತಿ ನೋಡಿದ್ರೆ ಅಭಿವೃದ್ಧಿ ಕಡೆನೇ ಹೋಗಬೇಕೆ ಹೊರತು ಅವನತಿ ಸಾಗೋ ಒಂದು ಇದರಿಂದ ಹೋಗೋಕ್ಕೆ ಯಾವುದೇ ರೀತಿಯ ಅವಕಾಶಗಳಿಲ್ಲ ನಾವು ಮೊದಲಿನಿಂದಲೂ ಕುಮಾರಸ್ವಾಮಿ ಅವರ ಅಭಿಮಾನಿ ಸುಮಾರು 25 ವರ್ಷದಿಂದನೂ ನಾವು ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿಕೊಂಡು ಕೆ ವಿ ನಾಗರಾಜ್ ಅವರ ಆಪ್ತ ಶಿಷ್ಯರಾಗಿ ನಾವು ಬೆಳೆದು ಬಂದಿದ್ದೇವೆ ಅವರು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ತೊರೆಯುವಾಗಲೇ ನಮಗೆ ಒಂದು ಆಹ್ವಾನ ಕೊಟ್ಟಿದ್ದರು ನಾವು ಹೋಗಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದು ರಾಜಕೀಯ ಬೆಳವಣಿಗೆಗಳು ನೋಡ್ತಿದ್ರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಜೆ ಡಿ ಎಸ್ ಪಕ್ಷ ನಮ್ಮ ಮೇಲಿನ ಹಿರಿಯರು ಚಿಕ್ಕಬಳ್ಳಾಪುರದ ಮುಖಂಡರೆಲ್ಲೂ ಸಾಲು ಸಾಲಾಗಿ ನಮ್ಮ ಅವಲ್ಕೊಂಡ್ರಯ್ಯಪ್ಪನವರು ಬಂಕ್ ಸೀನಣ್ಣವರು ಸಾಲು ಸಾಲಾಗಿ ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರೋ ಒಂದು ಎಲ್ಲ ಗ್ರಾಮಗಳು ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಾವು ಮತ್ತು ಅಭಿವೃದ್ಧಿ ನಿಗಮ ಅಧ್ಯಕ್ಷ ಕೆವಿ ನಾಗರಾಜ್ ಮುಖಂಡರಾದ ಮರಳುಕುಂಟೆ ಕೃಷ್ಣಮೂರ್ತಿ ಮೋಹನ್ ಬಾಬು ಆನಂದ್ ಸೇರಿದಂತೆ ತಿಪ್ಪಿನಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಮುಖಂಡರು ಹಾಜರಿದ್ದರು ಎನ್ ಸತೀಶ್ ಶಿವಮೊಗ್ಗ ನ್ಯೂಸ್ ಚಿಕ್ಕಬಳ್ಳಾಪುರ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರ